ತೊಂಬಂದು ಜೋಡಿ ಎತ್ತಿನಲ್ಲಿ ಬಂದಿತ್ತಂದು ಅದರಲ್ಲಿ ಸೀರೆಗಳನ್ನಿಟ್ಟು ಮೆರವಣಿಗೆ ಮುಖಾಂತರ ಮೋಜು ಮೊದಲು ಆರ್ತಿ ಮುತ್ತೈದರು ಹುಡುಗರು ಕೂಡಿಕೊಂಡು ನಮ್ಮ ಅಂದ್ರ ಲಾಸ್ಟ್ ಬೌಂಡ್ರಿಗೆ ಬಂದ ಟ್ರಕ್ನಲ್ಲಿ ಇರ್ಕೊಂಡ್ ಬಂದ. ಕಣ್ಣ ಕಾಣದಿದ್ರು ಬೆಣ್ಣ ಬಾಗಿದರು ನಮ್ಮ ನೇಕಾರಿಕೆ ವೃತ್ತಿಯನ್ನು ನಾವು ಬಿಡುದಿಲ್ಲ. ಪಾರಿ ಗಿಡದ ಬಂದವ ನಿನ್ ಪಾದಕ ಶಂಭೂಕೋ ಆದಿ ಪರಮೇಶ್ವರಿ ಪಾದಕ ಶಂಭೂಕೋ. ನಮಸ್ತೆ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ನಮ್ಮ ಬನಶಂಕರಿ ದೇವಿ, ನಮ್ಮ ಬದಾಮಿಯೊಳಗಿನ ಆರಾಧ್ಯ ದೇವತೆ ಬನಶಂಕರಿ ದೇವಿ ದೇವಸ್ಥಾನಕ್ಕೆ ಹೊಂಟಿದ್ವಿ. ಅಂದರೆ ಅಲ್ಲಿ ಇದೆಲ್ಲ ಮೈಥಾಲಜಿಕಲ್ ಸ್ಟೋರಿ ಮತ್ತು ಅದು ಏನೇನು ಇವತ್ತು ಯಾವ ದಿನ ಅಂದರೆ ನೂಲ ಹುಣ್ಣಿಮೆ ಅಂತಂದು, ನೂಲ ಹುಣ್ಣಿಮೆ ದಿವಸ ಸೀರೆ ಏನೋ ಡೆಕೋರೇಷನ್ ಮಾಡ್ಯಾರಂತ. ಯಾರು ಮಾಡ್ಯಾರ ಏನು ಮಾಡ್ಯಾರ ಅನ್ನೋ ನನಗೂ ಇನ್ನೂ ಗೊತ್ತಿಲ್ಲ. ಹೇಳಿದ್ರು ನಿನ್ನೆ, ಅದಕ್ಕೆ ಅದನ್ನ ಡೀಟೇಲ್ಸ್ ತಿಳ್ಕೊಂಬರಕಂತಂದು ಹೊಂಟಿವಿ. ಈಗ ಅಲ್ಲಿ ಹೋಗಿ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ನಿಮಗೆ. ಈ ಸುವರ್ಣ ಕರ್ನಾಟಕದ ಜಾಗೃತಿ ಶಕ್ತಿ ಪೀಠಗಳಲ್ಲಿನ ನಮ್ಮ ಬನಶಂಕರಿ ದೇವಿ ದೇವಸ್ಥಾನ ಪ್ರಮುಖವಾದ ಸ್ಥಾನ ಹೊಂದೈತಂತ. ಶಕ್ತಿ ದೇವತೆ ಪಾರ್ವತಿ ದೇವಿ ಅವತಾರವಾಗಿ ಬನಶಂಕರಿ ದೇವಿನ ಇಲ್ಲಿ ಬದಾಮಿಯೊಳಗೆ ನೆಲೆಸಿದಾಳಂತ. ಬದಾಮಿ ಇಲ್ಲಿ ಉತ್ತರ ಕರ್ನಾಟಕ ಊರಷ್ಟೇ ಅಲ್ಲದೆ ಇಲ್ಲಿ ನಮ್ಮ ಬೇರೆ ಬೇರೆ ಊರಲ್ದ ಬೇರೆ ಬೇರೆ ರಾಷ್ಟ್ರಗಳಿಂದನೂ ಜನರು ಬರ್ತಾರೆ. ಎಂಥ ಲಾಕ್ಡೌನ್ ಇದ್ದರೂ ಸಹಿತ ಪಾದಯಾತ್ರೆ ಮಾಡ್ಕೊಂಡು ಬಂದಾರೆ ಇಲ್ಲಿವರೆಗೂ. ಈಗ ಬರೀ ಅಲ್ಲಿಗೆ ಹೋಗಿ ನಮ್ಮ ಅದ್ರ ಬಗ್ಗೆ ಸ್ವಲ್ಪ ಇನ್ನೂ ಸ್ವಲ್ಪ ಪೌರಾಣಿಕ ಸ್ಟೋರಿ ಅದು ಡೀಪ್ಲಿ ಅಂದ್ರೆ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ, ಅಲ್ಲೇ ಹೋಗಿ ನೋಡ್ರಿ. ಪೊಲೀಸರು ಇಂಥವ್ರು ಅಲ್ಲಿ ಬಿಡ ಹತ್ತಿಲ್ಲ, ಫುಲ್ ರಶ್ ಆಗೈತೆ ಅಂತಂದು. ಈ ಕಡೆ ಇಲ್ಲಿ ಹಿಂದೊಂದು ರೋಡ್ ಐತಿ, ಈ ಕಡೆ ಆಶೋರಿ ಅಂತಂದ್ರೆ ಬನಶಂಕರಿ ದೇವಿ ಕಲ್ಯಾಣಿ ಕಲ್ಯಾಣಿ ನೋಡ್ರಿ. ಕಾದ ನಿಮಗೆಲ್ಲ ತೋಟ ಗಿಟ್ಟ ಅದಾವು, ಮಸ್ತ್ ತಂಪು ನೇಚರ್ ಐತಿ ಇಲ್ಲೆಲ್ಲ. ಪಬ್ಲಿಕ್ ಬಾತ್ರೂಮ್ ಅವೈಲೇಬಲ್ಸ್ ಅದಾವ ಇಲ್ಲೆಲ್ಲ. ಇದು ಪಾರ್ಕಿಂಗ್, ಬೈಕ್ ಕಾರ್ ಪಾರ್ಕಿಂಗ್ ಮಾಡೋದು. ಹೌದು ನೋಡ್ರಿ, ಇಲ್ಲೆಲ್ಲ ಫುಲ್ ಕಾಯಿಗೆ ಎಲ್ಲ ಮಾರ್ತಾರೆ, ಇಲ್ಲೆಲ್ಲ ಎಲ್ಲೂ ಮಾರ್ತಾರೆ ನೋಡ್ರಿ. ಹಣ್ಣು ಗಿಣ್ಣೆಲ್ಲ ಬೇಕಾದ್ರೆ ಇಲ್ಲೇ ಎಲ್ಲ ಸಿಗ್ತಾವ ನಿಮಗೆ, ಅಲ್ಲಿಂದ ಏನು ತರೋದೇನು ಅವಶ್ಯಕತೆ ಇಲ್ಲ, ಬೇರೆ ಕಡೆಯಿಂದ ಇಲ್ಲೇ ಸಿಗ್ತಾವ ನಿಮಗೆಲ್ಲ ನೋಡ್ರಿ. ಒಳಗೆ ಹೋಗುನು ಒಳ ರಾಮದುರ್ಗ ದೇವಾಂಗ ಸಮಾಜ ವತಿಯಿಂದ ಅವರು ನೂಲು ಹುಣ್ಣಿಮೆ ಸಲುವಾಗಿ ರಾಮದುರ್ಗದೊಳಗೆ ಏನದ ನೈದಿದ್ದ ಸೀರಿನ ತಂದು ಇಲ್ಲೆಲ್ಲ ಅಲಂಕಾರ ಮಾಡ್ಯಾರ ನೋಡ್ರಿ ಗುಡಿ ಒಳಗೆ. ಅಷ್ಟು ಟೋಟಲ್ ಆಗಿ ಅದು 1300 ಸೀರೆಗಳನ್ನು ಇದು ಮಾಡ್ಯಾರಂತ ಇಲ್ಲಿ, ಅಷ್ಟು ನೀಟಾಗಿ ಮಾಡ್ಯಾರ ನೋಡ್ರಿ. ನೀವು ನಾವು ರಾಮದುರ್ಗದವ್ರು ಏನ್ರಿ ಸರ್? ರಾಮದುರ್ಗದವ್ರು ಏನ್ರಿ? ಅಂದ್ರೆ ಇದನ್ನ ಎದುರ್ ಸಂಬಂಧ ಮಾಡ್ತೀರಿ ಅಂತಂದ್ರೆ ಸ್ವಲ್ಪ ಹೇಳ್ತೀರಿ. ಹಂಗಾರೆ ಈ ವರ್ಷ ನಾವು ಮಾಡೋಣ ಅಂತ ಹೇಳಿ ಹಮ್ಕೊಂಡಿವ್ರಿ. ನಮ್ಮ ದೇವಾಂಗ ಸಮಾಜದ ಏನೈತಿ ಒಂದು 600 ಪಾರ್ಲ ಮಗ್ಗ ಅವ್ರಿ, ಪ್ರತಿಯೊಬ್ಬರು ಏನೈತಿ ಇದ್ದರು ರೇಷ್ಮೆ ಸೀರೆ ಕೊಟ್ಟಿದ್ದಾರೆ ದೇವರಿಗೆ. ಅಲ್ಲಿ 11 ಸೀರೆ 41 ಸೀರೆ ಗರ್ಭದ ಗುಡಿ ದೇವಿಗೆ ಕೊಟ್ಟಿವ್ರಿ. ಮುಂದೆ 650 ಸೀರೆ ಇಲ್ಲೆಲ್ಲ ಅಲಂಕಾರ. ಗರ್ಭುಡಿಗಳಿಗೆ ಎಷ್ಟು ಕೊಟ್ಟಿರಿ? 41 ಇವು 660 ಸೀರಿ ಎಲ್ಲ ಪ್ರತಿಯೊಬ್ಬರ ಮನೆಯಾಗೂ ದೇವಾಂಗ ಸಮಾಜ ರಾಮದುರ್ಗದಾಗ್ರಿ. ದೇವಾಂಗ ಸಮಾಜದವ್ರಿ, ಪ್ರತಿಯೊಂದು ಮನೆಯೊಳಗೂ ಕೂಲಿ ನೇಯೋ ಸಹಿತ ಒಂದೊಂದು ಪತ್ಲ ಕೊಡ್ತಾರೆ. ಹೌದನ್ರಿ? 650 ಸೀರಿ ಅಷ್ಟು ಮಗ್ಗದ್ಲೇನ ತಯಾರಾಗಿದ್ದೀರಿ? ಎಲ್ಲಾ ತರದಿಂದನೂ ತಯಾರಾಗಿ.
ಅದಕ್ಕ ಇದೊಂದು ಹಮ್ಮಿಕೊಂಡ್ ಅಂತ ಏಕಾಶ ಹೇಳ ಅಂದ್ರೆ 1 ಲಕ್ಷ ರೂಪಾಯಿ ಪಟ್ಟಿ ಒಂದು ಕೂಡಿಸಿದ್ರಿ, ಎಲ್ಲ ಅವ್ರಿಗೆ ನಾಷ್ಟದ್ದು ಊಟದ್ದು ಎಲ್ಲ ವ್ಯವಸ್ಥೆ ಗಾಯತ್ರಿ ಕಲ್ಯಾಣ ಮಂಟಪ ಫ್ರೀ ಕೊಟ್ಟಾರೆ. ಗಾಡಿನ ಮಾಡ್ಕೊಂಡ್ ಬಂದಿವ್ರು, ಗಾಡಿ ಮಾಡ್ಕೊಂಡ್ ಬಂದಿರೋ ಅಲ್ಲಿ ಒಂದ 20-25 ಗಾಡಿ ಬಂದಾವೆ ಲದ್ರಿ ಎಲ್ಲ ಫ್ರೀಸ್ಕಸ್ ಬಂದ. ಚಲೋ ಐತ್ರಿ ಸರ್, ಎಲ್ಲ ಮಸ್ತ್ ಆಗೈತ್ರಿ. ಥ್ಯಾಂಕ್ಸ್ ರೀ, ಥ್ಯಾಂಕ್ಸ್ ರೀ. ನಮ್ಮ ಊರಿಗೆ ಬಂದ್ ಮಾಡಿದ್ದಕ್ಕೆ ಅಂದ್ರೆ ಎಲ್ಲ ಚಂದ ಆಗೈತ್ರಿ. ನಮ್ಮ ಅಲಂಕಾರ ಆಗೈತ್ರಿ ನಿಮ್ಮ ಊರಿ. ನಿಮ್ ವಿಡಿಯೋದಾಗ ಬರ್ತೀರಿ? ನಾನು ವಿಡಿಯೋದಾಗ. ತಮ್ಮ ಹೆಸರು? ಹಿರಿ ಜನರು ಬಂದು ನಮ್ಮ ಊರೊಳಗ ಈ ತರ ಸೀರೆ ಅಲಂಕಾರ ಮಾಡ್ಯಾರ. ನಿಮ್ಮ ಹೆಸರು ಸರ್? ನಮಸ್ಕಾರ. ನಾಮದೇವ್ ಸೂರಿ. ರಾಮದೇವ್? ನಾಮದೇವ್ ಸೂರಿ. ನಾಮದೇವ್ ಸೂರಿ. ಸಂಜು ಸೂರಿ. ಸಂಜು ಸೂರಿ. ನಾರಾಯಣಪೇಟೆ ಹಿರಿಯ. ನಾರಾಯಣಪೇಟೆ ಒಟ್ಟು ರಾಮದುರ್ಗ ಇಲ್ಲಿ ಟಿವಿ ಅಲ್ರಿ, ಯೂಟ್ಯೂಬ್ ನ್ಯಾಕ್ ಹಾಕ್ರಿ. ಯೂಟ್ಯೂಬ್ ನ್ಯಾಕ್ ಹಾಕ್ರಿ. ರಾಮದುರ್ಗವ್ರ ಏನ್ರಿ? ಅಂದ್ರೆ ನೀವೆಲ್ಲ ಇಲ್ಲೆಲ್ಲ ಸಹಾಯ ಮಾಡಿರಿ. ಹಾ ರೀ, ಇವತ್ ಬಂದಿರಿ? ಹೌದ್ರಿ. ಇಷ್ಟು ರಾಮದುರ್ಗ ನೋಡ್ರಿ. ಹಾ ರೀ, ಇನ್ನೂ ಬರ್ತಾರ್ರಿ? ಬರ್ರಿ ಬರ್ರಿ, ನಮ್ಮ ಬದಾಮ್ ಬನಶಂಕರಮ್ ಎಲ್ಲಾರು ಕರೆಸಿ ಮಾತಾಡ್ರಿ ನಿಮ್ಮನ್ನ. ಹೌದ್ರಿ, 2000 ಹೇಳ್ರಿ ಸ್ವಲ್ಪ ಜರ. ನಿಮ್ಗೆ ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ? ಹಾಯ್, ನಾವು ನಾಮದೇವ್ ಸೂರಿ. ಈ ದೇವಿಗೆ ಅಲಂಕಾರ ಮಾಡುವ ಕಾರಣ ಅಂದ್ರೆ ಏನು, ಈಗ ಹುಡುಗರು ಕೂಡ್ಕೊಂಡು ಒಂದು ನಿರ್ಣಯಕ್ಕೆ ಬಂದ್ರು, ಇಲ್ಲ ನಾವು ನಮ್ದು ವ್ಯಾಪಾರ ಬಿತ್ತು ಕರೋನಾದಾಗ ಇದಾಗಲಿಲ್ಲ, ತಾಯಿ ನಮ್ಮ ಮ್ಯಾಗ ಆಶೀರ್ವಾದ ಮಾಡಲಿಲ್ಲ, ಹಂಗಾದ್ರೆ ಆಂಧ್ರದಲ್ಲಿ ಹುಟ್ಟಿದಂತ ಸೀರೆಗಳನ್ನ ನಾವು ನೇ ದೇವಿಗೆ ಹೋದ್ ಅರ್ಪಣ ಮಾಡಿ ಶೃಂಗಾರ ಮಾಡಿ ಕೆಲಸ ಮಾಡ್ಬೇಕಂತ ಹುಡುಗರು ಬಂದು ಹಿರಿಯರ ಒಳಗೆ ಕೇಳಿದಾಗ ಹಿರಿಯರು ಒಂದು ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಇದೊಳಗ ಅವರು ಎಲ್ಲ ಒಂದು ನಿರ್ಣಯ ಮಾಡ್ಬೇಕಲ್ಲ, ಒಂದು ಇದಲ್ಲ ಎರಡಲ್ಲ. ಆಗ ಹಿರಿಯರ್ ಅನ್ನೋರು ನಾಗಪ್ಪನ ಸೂರಿ, ಶಂಕರಣ್ಣ ಮುರುಡಿ, ಹುಲಿ ನಾರಾಯಣಿ, ಗುರುನಾಥ್ ಮುರುಡಿ ಅನ್ನೋರು ಒಂದ 20-30 ಮಂದಿ ಹಿರಿಯರನ್ನು ಕೂಡಿದ ಒಳಗ ದೇವಾಂಗ ಸಮಾಜದ ಸದ್ಭಕ್ತರೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿದಾಗ ಹಿರಿಯರು ಅದಕ್ಕೆ ಒಪ್ಪಿಗೆ ಕೊಟ್ರು. ಒಪ್ಪಿಕೊಂಡು ಮಾಡೋದು ಹೆಂಗ ರೂಪರೇಷೆಗಳು ಅಂತ ಹೇಳಿದ. ರಾಮದುರ್ಗದಲ್ಲಿ ತಯಾರಾದ ಸೀರೆಗಳನ್ನ ಮಾತ್ರ ಒಂದು ಕೊಡಬೇಕು, ಅದ್ರ ಹಿಂಬಾಲ 201 ರೂಪಾಯಿ ಅನ್ನೋ ಅದ್ರ ಹಿಂಬಾಲ ಕೊಡಬೇಕು ಕಾಣಿಕೆ ಅಂತೇಳಿ. ಆಗ ಅವ್ರು ಎಲ್ಲರೂ ಏನ್ ಮಾಡಿದ್ರು, ಒಂದು ಟರವ್ ಮಾಡ್ಕೊಂಡು ನಿಮ್ಮ ನಿಮ್ಮ ಓಣಿಗಳಲ್ಲಿ ನೀವ ಹಿರಿಯರು ಕೂಡಿ ಒಂದು ಮೀಟಿಂಗ್ ಮಾಡ್ಕೊಂಡು ನೀವ ಹಂಗ ಕೂಡಿಸಿ ಕೆಲಸ ಒಂದು ತರವ ಮಾಡ್ರಿ, ನೂಲುಣಿ ಯಾರು ದಿವಸ ಇರ್ತಾ ಇದನ್ನ ಮಾಡ್ಕೊಂಡ ಮಾಡೋಣ. ಈ ಮೆರವಣಿಗೆ ಒಂದು ದೇವಿಗೆ ಒಂದು ರೇಷ್ಮೆ ಸೀರೆಯನ್ನು ಮಗ್ಗ ತೊಳೆದು ಪರಿಸಿ ತೊಳೆದು ಜಳಕ ಮಾಡಿ ಆ ಸೀರೆಯನ್ನು ಮಡಿ ಹುಡಿಯಿಂದಲೇ ನೇದ್ರು. 18 ಮಳದ ಸೀರೆ ರೇಷ್ಮೆದು, ಅದನ್ನ ನೇದು ಒಂದು ದಿವಸ ಟರಾವ್ ಮಾಡ್ಕೊಂಡು ಮೀಟಿಂಗ್ ಮಾಡಿ ಎಲ್ಲ ಅನ್ನಪ್ರಸಾದ ಮಾಡೋಣ ಅಂದ್ರು. ಅನ್ನಪ್ರಸಾದ ದೊಡ್ಡ ಹುಣ್ಣಿವಿ ಅವರ ಮನೆಯ ಕಾರ್ಯಕ್ರಮ ಇರ್ತೈತಿ, ಅಲ್ಲೇ ಪ್ರಸಾದ ಮಾಡೋಣ ಅಂತ ಹೇಳಿ ಟರಾವ್ ಮಾಡಿದ್ರು. ಆಗ ಎಲ್ಲರೂ ಎಲ್ಲ ಹುಡುಗರು ಕೂಡಿ ಕ್ಯಾಸ ಅದಕ್ಕೆ ಸರ್ವಾನುಮತದಿಂದ ಒಪ್ಪಿಗೆ ಕೊಟ್ರ. ಆಗ ಕೂಡಿ ಕ್ಯಾಸ ಎಲ್ಲರಿಗೂ ಒಂದು ನಿರ್ಣಯ ಬಂದ್ವಿ, 551 ಸೀರೆಗಳು ಮೇಲ್ಪಟ್ಟದ ಒಳಗಿಲ್ಲ, 551 ಸೀರೆಗಳು. ಇದ್ರ ಇಂಥ ವೆರೈಟಿ ಅನ್ನಂಗಿಲ್ಲ, ರಾಮದುರ್ಗದಲ್ಲಿ ಒಂದಲ್ಲ ಎರಡಲ್ಲ ಒಂದು 100+ ವೆರೈಟಿಗಳದಾವ. ಕಾಟನ್ ತೋರಿ, ರೇಷ್ಮಿ ತೋರಿ, ಕಣಾ ತೋರಿ, ಎಲ್ಲ ಸೀರೆ ಅದಾವ. ಅಲ್ಲಿ ಕಾರ್ಮಿಕ ಜನ ಬಾಳ ಐತಲ್ಲ, ಅದ್ರ ಸಂಬಂಧ ನಮ್ಮ ದೇವಿ ಕರೋನಾ ಬಂದಾಗ ನಮಗೆ ಭಯಂಕರ ತ್ರಾಸ ಮಾಡ್ಯಾಳ, ಅದನ್ನ ಹೋಗಲಾಡಿಸಿ ನಿನಗೆ ನಾವು ಇದನ್ನ ಮಾಡ್ತೀವೋ ಅಂತ ಒಂದು ನಿರ್ಣಯ ಮಾಡಿದ್ದಕ್ಕ ನೂಲ್ ಹುಣ್ಣಿವಿಗೆ ನಾವು ಬರ್ತೀವಿ ಮಾಡ್ಕೊಂಡ್ಬಂದ. ಅಲ್ಲೇ ದೇವಿ ಅಲಂಕಾರದ ಒಂದು ಬಂಡಿ ತಗೊಂಡ್ಬಂದು, ಜೋಡಿ ಎತ್ತಿನ ಬಂಡಿ ತಂದು ಅದರಲ್ಲಿ ಸೀರೆಗಳನ್ನಿಟ್ಟು ಮೆರವಣಿಗೆ ಮುಖಾಂತರ ಮೋಜು ಮೊದಲು ಆರ್ತಿ ಮುತ್ತೈದರು ಹುಡುಗರು ಕೂಡಿಕೊಂಡು ನಮ್ಮ ರಾಮದುರ್ಗ ಲಾಸ್ಟ್ ಬೌಂಡ್ರಿಗೆ ಬಂದ ಟ್ರಕ್ಕಿನಲ್ಲಿ ಹಿಡ್ಕೊಂಡ್ಬಂದ. ಇಲ್ಲಿ ನಮ್ಮ ಗಾಯತ್ರಿ ಕಲ್ಯಾಣ ಮಂಟಪ ಐತಿ ಶಾಖಾಮಠ 2, ಅಲ್ಲಿಂದ ನೇದಂತ ದೇವಿಗೆ ಅರ್ಪಣೆ ಮಾಡುವಂತ ಸೀರೆಯನ್ನ ಭಜನಾ ಮಂಡಳಿ ಮಹಿಳಾ ಭಜನಾ ಮಂಡಳಿಯವರು ಮೆರವಣಿಗೆ ಮುಖಾಂತರ ಬಂದ ದೇವಿಗೆ ನಿನ್ನೆ ಅರ್ಪಣೆ ಮಾಡಿದ್ರು. ಈಗ ಗೊತ್ತ ಅದು ಏನಾಗತಿ, ನಮ್ಮ ರಾಮದುರ್ಗದಿಂದ ನಮ್ಮ ಅಂದಾಜು ಅಂತ 4,000 ಜನ ಬರ್ಬಹುದು, 4,000 ಜನ ಮೇಲ್ಪಟ್ಟ ಒಳಗೆ ಬರಂಗಿಲ್ಲ. ದೇವಿ ದರ್ಶನ ತಗೊಂಡು ನಮ್ಮ ಪದ್ಧತಿಯಿಂದ ದೇವಾಂಗದವರು ಇದ್ದವರು ಮೂಲ ಜನಿವಾರ ಹಾಕೊಂಡ ದೇವಿ ದರ್ಶನ ಮಾಡ್ಬೇಕಂತ ಒಂದು ನಿರ್ಣಯ ಐತಿ ನಮ್ಮ ಗುರುವಿನ ಪದ್ಧತಿ. ನಾವು ಬ್ರಾಹ್ಮಣ ದೇವ, ನಾವು ದೇವ ಬ್ರಾಹ್ಮಣ, ನಮಗಿಂತ ಹೆಚ್ಚವರು ಬ್ರಾಹ್ಮಣ ಅಂತಾರ. ನಾವು ಪರಮೇಶ್ವರಗ ಮಹಾದೇವ ಕಟ್ಟವ ದೇವಾಂಗ ಜನಿವಾರ ಹಾಕಿದವನ, ಮಾನವನ್ನು ಮುಚ್ಚಿದವನು ದೇವಾಂಗನ, ಅನ್ನ ಪಟ್ಟವ ರೈತ, ಲಾಳಿ ಮೇಳಿ ಸವ ಅಂದಂಗ ಇದನ್ ಮಾಡಿದ್ರು. ಆದ ಸಂಬಂಧ ನಾವು ಒಂದು ನಿರ್ಣಯ ಮಾಡ್ಕೊಂಡು ನಮ್ಮ ದೇವಿಗೆ ನಮ್ಮ ಕುಲ ದೇವತೆ ಇಡೀ ಜಗತ್ತಿನಲ್ಲಿ ಬೇಕಾದ್ರಲ್ಲಿ ನಮ್ಮ ಕುಲ ದೇವತೆ ಅಂತ ಅಂದ್ರೆ ಬನಶಂಕರಿ ಒಬ್ಬನೇ ಕುಲದೇವತೆ ಜಗತ್ತಿನೊಳಗೆ ಬೇಕಾದಲ್ಲಿ ಒಂದೇಕ ಕುಲ ದೇವತೆ ಅಂದ್ರೆ ಬಾದಾಮಿ ಬನಶಂಕರಿ ದೇವಿ. ಈಕೆ ಮೂಲ ಹುಟ್ಟಿದ್ದು ಅಂಬಾಮಠ ಅಂತೇಳಿ, ಅಲ್ಲಿ ಇದಾಗಲ್ದಕ್ಕೆ ಇಲ್ಲಿ ಬಂದು ಸ್ಥಾಪನಾ ಮಾಡಿದ್ರು. ಇಲ್ಲೇ ನೀರು
ಇಲ್ಲಿ ಇದನ್ನು ನೋಡಿಕೊಳ್ತೀನಿ ನಾನು ಇಲ್ಲೇ ಇರ್ತೀನಿ ಅಂತ ಅಂದಾಗ ಅರ್ಚಕರು ಕಾರ್ತಿಕ ಶುದ್ಧ ದ್ವಾದಶಿ ಗುರುವಾರ ಸ್ವಾತಿ ನಕ್ಷತ್ರದಲ್ಲಿ ಇಕ್ಕಿ ಸ್ಥಾಪನಾ ಮಾಡಿದ್ರು. ನನ್ನೊಂದು ಏನು ಪೂಜೆ ಆಗ್ಬೇಕಂದ್ರೆ ಬ್ರಾಹ್ಮಣರಿಂದ ಆಗ್ಬೇಕು ಅಂತ ಒಂದು ನಿರ್ಣಯ ಮಾಡಿದ್ರು ಅವರು. ಆ ಪೂಜೆ ಈಗಾದ್ರೂ ಬ್ರಾಹ್ಮಣರ ಇದನ್ನ ಮಾಡ್ತಾರ. ಹಿಂಗೊಂದು ಠರ ಮಾಡ್ಕೊಂಡ ಈ ಸೀರೆಗಳ ತಂದು ಅಲಂಕಾರ ಮಾಡಿ ಕ್ಯಾಸ ದೇವಿಗೆ ಅರ್ಪಣ ಮಾಡಿವಿ. ಬಹಳ ಚೆನ್ನಾಗಿದ್ರೆ ನಮ್ಮ ದೇವಿ ನಮಗ ನಮ್ಮ ಸಮಾಜದಲ್ಲಿ ಎಲ್ಲೇ ಇರ್ಲಿ ನಮ್ಮ ನೇಕಾರಿಕೆ ಉದ್ಯೋಗ ಮಾಡುವಂತವ್ರಿಗೆ ಎಲ್ಲರಿಗೂ ಒಳ್ಳೆಯದು ಮಾಡ್ಲಿ ಅಂತೇಳಿ ನಾವು ಅಂದ್ರೆ ದೇವಾಂಗ ಸಮಾಜದ ವತಿಯಿಂದ ತಾಯಿಯಲ್ಲಿ ನಾವು ಬೇಡ್ಕೊಂಡ ನೀವು ನಮ್ಗೆ ಮಾತಾಡ್ಕೊಂಡು ಮಾಡಿ. ತುಪ್ಪದ ಕಳಿ ಒಪ್ಪದಿಂದ ಆಡುವ ಅಕ್ಕ ಬಣ ಶಂಕರಿ ನಿನ್ನ ಪಾದಕ ಶಂಭೂ ಬಾರಿಗಡದ ಬಂದವ ನಿನ್ನ ಪಾದಕ ಶಂಭೂ ಅತ್ತಿಮರ ಸತ್ಯವ ನಿನ್ನ ಪಾದಕ ಶಂಭೂ ಇಕ್ಕಿ ಕಲಾವಿದೆ ರಾಜ್ಯ ಪ್ರಶಸ್ತಿ ಡೊಳ್ಳು ಮತ್ತು ಜಗ್ಗಲಿಗೆ ಕಲಾವಿದೆ ಮತ್ತು ಪ್ರಶಸ್ತಿನೂ ಸಿಕ್ಕತಿ ಜಿಲ್ಲಾ ಒಂದು ಕಾರ್ಯದರ್ಶಿನೂ ಮಾಡ್ಯಾರ ಶಂಕರವ್ವ ಮುಗುಳಿ ಅಂತ ರಾಮದುರ್ಗದೊಳಗ ಬೆಳಗಾವ್ ಜಿಲ್ಲಾದಾಗ ಫೇಮಸ್. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಶಂಕರಮ್ಮ ಲಕ್ಷ್ಮಣ ಮುಗುಳಿ ಅಂತ ಹೇಳಿ ನಾನು ಜನಪದ ಕಲಾವಿದೆ. ನನ್ನ ವೃತ್ತಿ ನೇಕಾರಿಕೆ. ನಾನು ತಾಯಿ ಬನಶಂಕರಿಗೆ ನಮಸ್ಕರಿಸುತ್ತಾ ನಾನು ನೇಕಾರ ಕುಲದಲ್ಲಿ ಹುಟ್ಟಿದ್ದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತೈತ್ರಿ. ಯಾಕಂತಂದ್ರ ನಾ ರೈತ ಹೊಟ್ಟೆ ಗಂಡ ನೀಡ್ತಾನ, ಆದ್ರ ನಾವು ನೇಕಾರರು ಜನರಿಗೆ ಬಟ್ಟೆ ಕೊಡ್ತೀವಿ. ಹಿಂಗಾಗಿ ಏನಂತ ನಮ್ಮ ವೃತ್ತಿ ನೇಕಾರಿಕೆ. ನಾವು ತಾಯಿ ಬನಶಂಕರಿಯನ್ನ ನಂಬಿದವರು, ದೇವಾಂಗ ಕುಲದಲ್ಲಿ ಹುಟ್ಟಿದಕ್ಕೆ ನಮಗೆ ಹೆಮ್ಮೆ ಅನಿಸ್ತತಿ. ಯಾಕಂತಂದ್ರ ಇಡೀ ಜಗತ್ತಕ್ಕೆ ನಾವು ಬಟ್ಟೆಯನ್ನ ಕೊಡ್ತೀವಿ ಅನ್ನೋ ಹೆಮ್ಮೆ ನಮಗೈತಿ. ಎಷ್ಟೇ ಕಷ್ಟ ಬಂದ್ರು, ಕಣ್ಣ ಕಾಣದಿದ್ರು ಬೆನ್ನ ಬಾಗಿದ್ರು ನಮ್ಮ ನೇಕಾರಿಕೆ ವೃತ್ತಿಯನ್ನು ನಾವು ಬಿಡುದಿಲ್ಲ. ಯಾಕಂತಂದ್ರ ನಾವು ತಾಯಿ ಬನಶಂಕರಿ ಆಶೀರ್ವಾದ ನಮಗೈತಿ. ಆ ಕಾರಣಕ್ಕಾಗಿ ಕುಲದೇವತೆಯ ಆಶೀರ್ವಾದ ನಮಗೈತಿ, ಮತ್ತ ದೇವಾಂಗನ ಬೆಂಬಲ ನಮಗ. ಯಾಕಂದ್ರ ನಮ್ಮ ಬೆನ್ನೆಲುಬಾನ ಅವನ, ಅವ ನಮ್ಮ ಗುರು. ಹಿಂಗಾಗಿ ಜೈಡರ್ ದಾಸಿಮಯ್ಯನವರು ಕೂಡ ಈ ನೇಗೆ ಕಾಯಕವನ್ನು ಮಾಡಿ ಅವರು ಒಂದು ಎಂತ ಒಂದು ಹೆಸರನ್ನು ಮಾಡಿದಾರ ಅಂತಂದ್ರೆ ಅದು ಹೇಳಲಾರದಷ್ಟು. ಆದ್ಯ ವಚನಕಾರರ ಮೊದಲ ಆದ್ಯ ವಚನಕಾರರ ದೇವಾಂಗರು ಅವರ ಪಾದಗಳಿಗೂ ನಾನು ನಮಸ್ಕರಿಸುತ್ತಾ. ಯಾಕಂದ್ರೆ ಇಷ್ಟೆಲ್ಲ ಸೀರೆ ನೇಯ್ಬೇಕಾದ್ರೆ ನಮ್ಮ ಕಷ್ಟ ಅಷ್ಟು ಇಷ್ಟಲ್ಲ, ಅಷ್ಟು ಕಷ್ಟ ಇದ್ರು ಕೂಡ ನಮಗೆ ಅದ ಕಷ್ಟ ಅನಿಸುದಿಲ್ಲ. ಯಾಕಂತಂದ್ರೆ ತಾಯಿ ದೇವಿ ಆಶೀರ್ವಾದ ನಮಗೈತಿ. ನಾವು ಪ್ರತಿ ನೂಲು ಹುಣ್ಣಿಮೆ ದಿವಸ ನಮಗೆ ಇಂಥದ ಭಾಗ್ಯ ನಮಗ ಕಲ್ಪಿಸಿ ಕೊಡ್ಲಿ ಅಂತ ಹೇಳಿ ಪ್ರತಿ ವರ್ಷನು ನಾವು ಒಬ್ರು ಒಂದೊಂದು ಸೀರೆ ಕೊಟ್ಟಾರಲ್ಲ, 10 ಸೀರೆ ಲೆಕ್ಕಿಲ್ದ ಒಂದು ಬಡವನು ಕೊಡುವಂತ ಆಶೀರ್ವಾದ ಹಾಕಿ ನಮಗ್ ಮಾಡ್ಲಿ ಅಂತ ಹೇಳ್ತಾ ನಾನು ಇಡೀ ನಮ್ಮ ದೇವಾಂಗ ನಮ್ಮ ರಾಜ್ಯ ತುಂಬಾ ಎಷ್ಟು ಮಂದಿ ದೇವಾಂಗರ ಅದಾರ ಅಷ್ಟು ಪರವಾಗಿ ನಾನು ನಮಸ್ಕರಿಸ್ತೀನಿ. ದೇವಾಂಗ ಸಮಾಜದವ್ರು ಅಂತಂದವ್ರು ಮೀಟ್ ಆದ್ರು ಗೂಸ್ ಬಂಪ್ಸ್ ಬಂದು ನಂಗೆ ನಿಜ ಹೇಳ್ತೀನಿ. ಆ ನಮ್ಮಲ್ಲಿ ಅವ್ರು ಬಂದು ಎಕ್ಸ್ಪ್ಲೇನ್ ಮಾಡ್ತಾರಂತೂ ಅನ್ಕೊಂಡಿದ್ದಿಲ್ಲನೇ. ಎಲ್ಲ ಪಾಪ ಅವ್ರು ಎಲ್ಲ ಬಂದು ತಮ್ಮದು ಡೀಟೇಲ್ಸ್ ಅವ್ರು ಅದು ಮೀಟ್ ಆದ್ರಂಗೆ ಹೆವಿ ಗೂಸ್ ಬಂಪ್ಸ್ ಬಂದು ಎಲ್ಲರಿಗೂ ನನ್ನ ಚಿರಋಣಿ ಆಗ್ತಿದ್ದಾನೆ. ಮಸ್ತ್ ಎಲ್ಲ ಹೇಳ್ಕೊಟ್ಟಾರೆ ನೋಡ್ರಿ. ಇನ್ನು ಸ್ವಲ್ಪ ಕಾಲ್ ತೊಳ್ಕೊಂಡು ದೇವಿ ದರ್ಶನ ಎಲ್ಲ ಮಾಡೋಣ. ಇಷ್ಟು ಚಂದ ಅಲಂಕಾರ ಮಾಡ್ರಿ ನೋಡ್ರಿ, ಇಲ್ಲೆಲ್ಲ ಫುಲ್ ಎಲ್ಲ ಕಂಬಕ್ಕೆ ದೀಪಸ್ತಂಭಕ್ಕೂ ನೋಡ್ರಿ ಅಷ್ಟು ನೀಟಾಗಿ ಮಾಡ ಎಲ್ಲ ಅದು ನೈದಿದ್ದ ಅಂಥದ್ದೇನೆ ಸೀರೆ. ಒಳಗೆಲ್ಲ ಕ್ಯಾಮ್ರಾ ಅರಾವಿರಂಗಿಲ್ಲ, ಅಲ್ಲೆಲ್ಲ ಒಳಗೆಲ್ಲ ಹೋಗಕ್ಕಾಗಂಗಿಲ್ಲ. ಅಷ್ಟೇ ಮಾಡೋದು ಹರ್ಗ ಹರ್ತಿರಂಗ ಹೊರಗೆ ನೋಡಿದ್ರಿಲ್ಲ ಅದು ಎಂಟ್ರೆನ್ಸಿಗೆ ಹಾಕ್ಯಾರ ಅದನ್ನ. ಅದು ಅಷ್ಟೊಂದು ಇದು ಮಾಡ್ಯಾರ ನೋಡ್ರಿ, ಎಲ್ಲ ಕಡೆ ಒಂದೇ ಕಡೆ ಅಂತಲ್ಲ ಎಲ್ಲ ಕಡೆ ನೋಡ್ರಿ, ಸುತ್ತಲೂ ಮಾಡ್ಯಾರ. ಒಳಗೆ ಫುಲ್ ಅಲಂಕಾರ ಮಾಡ್ಯಾರ, ತೋರ್ಸಕ್ಕೆ ಆಗಂಗಿಲ್ಲ ನಿಮ್ಗೆ ಅಂದ್ರೆ ಅಲ್ಲೆಲ್ಲ ಕ್ಯಾಮ್ರಾ ಅಲಾವ್ ಇಲ್ಲ, ಅಲ್ಲಿ ಆಫ್ ಆಯ್ತು, ಅಲ್ಲೆಲ್ಲ ಕ್ಯಾಮ್ರಾ ಏನು ಒಯ್ಯಂಗಿಲ್ಲ. ಕಾಣ್ತಿದ್ದು ಗೊತ್ತಾನ ನೋಡೋಣ, ಟ್ರೈ ಮಾಡೋಣಂತ ಎಲ್ಲರ ಸಿಗ್ದೈತನ ಕೆಳಗೆ ಹಾಸ್ಯರ ನೋಡಕ್ಕೆ ಟ್ರೈ ಹಾಕಿತ್ತಂತ ನೋಡಾತೀನಿ ನಾನು. ಟ್ರೈ ನಿಮ್ಗೆ ಎಷ್ಟು ಆದ್ಯ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅದನ್ನು ತೋರ್ಸಕ್ಕೆ ಟ್ರೈ ಮಾಡಾತೀನಿ. ಐತಿ ಸಿಗೋದು ಸಿಗ್ಲಿಕ್ಕಿಲ್ಲ, ಸಿಗೋದು ಸಿಗ್ಲಿಕ್ಕಿಲ್ಲ. ಇಲ್ಲಿ ಬನಶಂಕರ ದೇವಿ ಅಲ್ಲಿ ಮೂರ್ತಿ ಕಾಣಾತೈತೆ ಬನಶಂಕರ ದೇವಿದು. ಅದು ಸೀರೆ ಒಳಗೆ ಮಾಡಿದ್ದು ಹಾಂ, ಅದು 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 ಸಹಿತ ಸೀರೆ ಒಳಗೆ ಮಾಡಿದ್ದು ಹಾಂ, ಫುಲ್ ಎಲ್ಲ ಸೀರೆ ಒಳಗೆ ಮಾಡ್ಯಾರ ನೋಡ್ರಿ ಅದನ್ನ ಬನಶಂಕರಮ್ಮನ ಮೂರ್ತಿ ಫುಲ್ ಮಾಡ್ಯಾರ. ಇನ್ನು ಅಲ್ಲೆಲ್ಲ ಒಳಗೆಲ್ಲ ಅಲ್ಲೆಲ್ಲ ಅಲ್ಲೆಲ್ಲ ಕೆಳಗೆ ಸೈಡ್ ಎಲ್ಲ ಕಡೆನೂ ಹಾಂ ಎಲ್ಲ ಕಣ ಮತ್ತು ಸೀರೆಯನ್ನು ಮಾಡ್ಯಾರಂತ ಎಲ್ಲ ಕಡೆ ಫುಲ್ ಆ ಕಡೆ ಕಡೆ ಎಲ್ಲ ಅವರು ದೇವ
ಬಿಡಲಿಲ್ಲ ಅಲ್ಲಿ ಯಾರ ಇದ್ರು ಅವ್ರು ಅವ್ರು ಸೀರೆದು ಡೆಕೋರೇಷನ್ ಮಾಡಿದ್ರು ಅವ್ರಿಗೆ ಒಂದು ಬ್ಯಾಚ್ ಕೊಟ್ಟಲ್ಲಿ ಕೊಡ್ತಾರೆ ಅವ್ರು ಮಾಡಿದ್ರಲ್ಲ ಅದನ್ನ ಮಾಡಿದ್ರೆ ಅದು ಹೆಂಗೆ ಬಂದಿತ್ತು ನಮಗೂ ಇನ್ನೂ ಕನ್ಫರ್ಮ್ ಇಲ್ಲ ನಡೀರು ಅಲ್ಲೇ ಈಗ ಒಂದು ರೌಂಡಿಂಗ್ ಫುಲ್ ಸರೌಂಡಿಂಗ್ ಹೊಡಿಯೋದಿಲ್ಲ ದೇವಸ್ಥಾನ ನೂಲು ಹುಣ್ಣಿಮೆ ಪ್ರಯುಕ್ತ ಸೀರೆ ಅಲಂಕಾರ ಸೇವೆ ದೇವಾಂಗ ಸಮಾಜ ರಾಮದುರ್ಗ ಜಿಲ್ಲೆ ಬೆಳಗಾವಿ ಅವರ ಈ ಸಮಾಜದವರು ಅದನ್ನ ಬಂದ್ ಮಾಡತ್ತಾರ ಇವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಅಂದ್ರೆ ಅಷ್ಟು ಚಂದ ಬಂದು ನಮ್ಮೂರ ದೇವಸ್ಥಾನ ಅಲ್ಲೆಲ್ಲ ನೋಡ್ರಿ ಅಲ್ಲೆಲ್ಲ ಅಲ್ಲೆಲ್ಲ ಏ ಸಾರಿ ಬಿಸಿಲು ಹಾಂ ಅಲ್ಲೆಲ್ಲ ಅಲ್ಲೆಲ್ಲ ಸಹಿತ ಸೀರೆ ಎಲ್ಲ ಹೋಗಿ ಅಲ್ಲೆಲ್ಲ ಹಾಕ್ಯಾರ ಭಾಳ ಭಾಳ ಚಂದ ಮಾಡ್ಯಾರ ನಮ್ಮೂರು ಮಾತ್ರ ಭಾಳ ಚಂದ ಮಾಡ್ಯಾರ ಇಲ್ಲ ಐತೆ ನೋಡ್ರಿ ಅದ್ರ ಬಗ್ಗೆ ಪಾಸ್ ಮಾಡ್ಕೊಂಡು ನೋಡ್ರಿ ಇದನ್ನ ಎಲ್ಲ ಉದಾತರದನ್ನ ಫುಲ್ ಕ್ಯೂ ಹಚ್ಚಾರ ಮ್ಯಾಲೆಲ್ಲ ಐತಿ ಗರ್ಭಗುಡಿಯೊಳಗೆ ಹೋಗಿ ನಮಸ್ಕಾರ ಇಲ್ಲಿ ಎಷ್ಟನ್ನು ಮಾಡ್ಯಾರ ನೋಡ್ರಿ ಫುಲ್ ಮ್ಯಾಗ ಇಲ್ಲೆಲ್ಲ ನೋಡ್ರಿ ಫುಲ್ ಸೀರೆ ಟೋಟಲ್ ಹದಿಮೂರು ಬಂತು ಟೋಟಲ್ ಅವ್ರು ಹೇಳಿದ್ದ ಪ್ರಕಾರ ಒಂದು ಆರುನೂರು ಬೇಡ ಒಂದು ಎಂಟ್ನೂರಿಂದ ಆರುನೂರು ಇದು ಅದಾವ ಅಂತವು ಸೀರೆ ಅದ ಅಂತ ದೇವಿ ಫೋಟೋ ಅಂತ ಏ ಒಂದು ಪ್ಲಸ್ ಪಾಯಿಂಟ್ನಲ್ಲಿ ದೇವಿ ಫೋಟೋ ಆನ್ ಸ್ಕ್ರೀನ್ ಕೊಡೋಕೆ ಟ್ರೈ ಮಾಡ್ತೀನಿ ಎಷ್ಟು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ಆನ್ ಸ್ಕ್ರೀನ್ ಕೊಡೋಕಲ್ಲಿ ಎಲ್ಲ ಕಡೆನೂ ನೈದಿದ್ದು ಸೀರೆನ ಫುಲ್ ಸೌಂದರ್ಯದೊಂದು ಟೈಮ್ ಲ್ಯಾಪ್ಸ್ ನೋಡ್ಕೊಂಬರ್ರಿ ನೀವು ಹೋಗಿ ನಮ್ಮ ಬದಾಮಿ ಬನಶಂಕರಿ ಬಗ್ಗೆ ಹೇಳ್ಬೇಕಂದ್ರೆ ಅದಕ್ಕೊಂದು ಮೈಥಾಲಜಿ ಸ್ಟೋರಿ ಐತಿ ಮೈಥಾಲಜಿ ಅಂದ್ರೆ ಪೌರಾಣಿಕ ಸ್ಟೋರಿ ಐತಿ ಈಗ ಬನಶಂಕರಿ ದೇವಿ ಹೆಂಗ ನೆಲೆ ನಿಂತ್ಲ ಇಲ್ಲಿ ಬಂದು ಹೆಂಗ ಬನಶಂಕರಿ ಆಗಿ ನಮ್ಮ ಬದಾಮಿ ಒಳಗೆಲ್ಲ ಫೇಮಸ್ ಆಯ್ತಿದ್ವಿ ದೇವಸ್ಥಾನ ಅಂತಂದ್ರೆ ಬನಶಂಕರಿ ದೇವಿ ಇಲ್ಲಿ ನೆಲೆನಿಂತ ಬಗ್ಗೆ ಸ್ಕಂದ ಪುರಾಣದೊಳಗೆ ಬಹಳಷ್ಟು ಉಲ್ಲೇಖ ಅದಾವಂತ ಅಂದ್ರೆ ಈ ವನದೊಳಗೆ ಹೆಂಗೆ ಬಂದು ನೆಲೆಸಿದ್ಲು ಬಂದು ಬನಶಂಕರಮ್ಮ ಅಂತಂದ್ರೆ ಒಬ್ಬೊಬ್ಬರಿಗೆ ಪ್ರಶ್ನೆ ಇರ್ತೈತಿ ನಿಮಗೆ ಯಾರಿಗೆ ಇದ್ರೆ ಹೇಳಾಕ್ತೀರ ಸಾಲ್ವ್ ಮಾಡಾತೀನಿ ಕೇಳ್ರಿಂದ ಇದು ಬನಶಂಕರಿ ಅನ್ನೋ ಜಾಗ ಮೊದಲು ತಿಲಕ ಅರಣ್ಯ ಅಂತಂದು ಒಂದು ಘೋರ ಅರಣ್ಯವಾಗಿತ್ತಂತ ಇಲ್ಲಿ ಒಬ್ಬ ದುರ್ಗ ಮಾಸುರ ಅಂತಂದು ಒಬ್ಬ ಅಸುರ ಇದ್ದಂತ ಅವ ಋಷಿಮುನಿಗಳಿಗೆ ಬಹಳಷ್ಟು ತೊಂದರೆ ಅಂದ್ರೆ ಯಜ್ಞೆ ಆಗ ಮಾಡೋತೆ ತೊಂದರೆ ಕೊಡೋದು ಜನರಿಗೆ ತೊಂದರೆ ಕೊಡೋದು ಮಾಡೋದಕ್ಕೆ ಅವರು ಬಂದು ಇಲ್ಲಿ ನೆಲೆ ನಿಂತ ದೇವಿ ಬಗ್ಗೆ ದೇವಿ ಹತ್ರ ಬಂದು ಮೊರೆ ಹೋಗ್ತಾರಂತ ಶಕ್ತಿ ದೇವಿ ಪಾರ್ವತಿ ದೇವಿನ ಲಕ್ಷ್ಮೀ ದೇವಿ ಮತ್ತು ಸರಸ್ವತಿ ದೇವಿ ಕರುಣಗೊಂಡಾಗ ಬನಶಂಕರಿ ದೇವಿ ಅಂತಂದು ಹೋಮಕುಂಡಲದಿಂದನೇ ಎದ್ದು ಆ ದುರ್ಗ ಮಾಸುರನ ಸಂಹಾರ ಮಾಡ್ತಾರಂತ ಎಲ್ಲ ಕಾಪಾಡ್ತಾರಂತ ಕಾಪಾಡಿ ಇಲ್ಲಿ ತಿಲಕಾರಣ್ಯದೊಳಗೆ ನೆಲೆ ನಿಲ್ತಾಳಂತ ದೇವಿ ನೆಲೆ ನಿಂತಾಗ ಆ ದೇವಿನ ಎಲ್ಲರೂ ಬನಶಂಕರಿ ಮತ್ತು ವನಶಂಕರಿ ಅಂತ ಕರೀತಾರಂತ ಬನ ಅಂದ್ರೆ ಕಾಡು ಮತ್ತು ಶಂಕರಿ ಅಂದ್ರೆ ಪಾರ್ವತಿ ಅದಕ್ಕೆ ಎರಡು ಸೇರಿ ಬನಶಂಕರಿ ಅಂತಲೂ ಫೇಮಸ್ ಆಗೈತಿ ದೇವಸ್ಥಾನ ಬನಶಂಕರಿ ದೇವಿಗೆ ಇನ್ನೊಂದು ಹೆಸರು ಶಾಕಾಂಬರಿ ದೇವಿನೂ ಅಂತ ಕರೀತಾರೆ ಶಾಕಾಂಬರಿ ದೇವಿ ಅಂತ ಯಾಕೆ ಕರೀತಾರಂದ್ರೆ ಹಿಂದೆ ಮಳೆ ಬರಲಾರ್ದ ಬರಗಾಲ ಬಂದು ಎಲ್ಲ ಯಜ್ಞಯಾಗಗಳು ಮತ್ತು ಎಲ್ಲ ಜನರ ಜನಜೀವನ ಅಸ್ತವ್ಯಸ್ತಗೊಂಡು ಎಲ್ಲರೂ ತೊಂದರೆ ಒಳಗಿದ್ದಾಗ ದೇವಿ ಹತ್ರ ಬಂದ್ರೆ ಬನಶಂಕರಿ ನೆಲೆ ನಿಂತಿದ್ದ ಕಾಡಲ್ಲ ಇದು ತಿಲಕಾರಣ್ಯ ಅಲ್ಲ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೋತಾರಂತ ಬನಶಂಕರಿ ದೇವಿ ಒಲದು ಬಂದು ಅವರಿಗೆ ಅಂದ್ರೆ ಭೂತಾಯಿ ದಾಹವನ್ನು ತೀರಿಸಿ ಮತ್ತು ಅವರಿಗೆಲ್ಲ ಜನರಿಗೆಲ್ಲ ಸಹಾಯ ಮಾಡ್ತಾ ಅಂತ ಇನ್ನೊಂದು ಏನಪ್ಪ ವಿಶೇಷತೆ ಅಂದ್ರೆ ಬನಶಂಕರಿ ದೇವಿ ಇದು ಅವರಿಗೆ ಆಹಾರ ಇಲ್ಲದ ಸಮಯದೊಳಗೆ ಮಾಡಿದ್ರು ತಮ್ಮ ಬನಶಂಕರಿ ದೇವಿ ದೇಹದೊಳಗೆ ಶಾಖ ಬರ್ತಿದ್ರು ಆ ಶಾಖದಿಂದ ತರಕಾರಿಗಳನ್ನ ಸೃಷ್ಟಿ ಮಾಡಿ ಜನರಿಗೆಲ್ಲ ಕಾಪಾಡಿದ್ಲಂತ ಅದೊಂದು ಕಾರಣಕ್ಕೆ ದೇವಿಗೆ ಶಾಕಾಂಬರಿ ದೇವಿ ಅಂತಂದು ಪ್ರಸಿದ್ಧವಾಗಿತ್ತದೆ ಹೆಸರು ಬನಶಂಕರಿ ದೇವಿ ದೇವಸ್ಥಾನ ಕಲ್ಯಾಣಿ ಚಾಲುಕ್ಯರ ಕುಲದೇವತೆ ಆಗಿದ್ಲಂತ
ಕಲ್ಯಾಣ ಚಾಲುಕ್ಯರ ರಾಜರಾದ ಮೊದಲನೇ ಜಗದೇಕ ಮಲ್ಲರ 603ನೇ ಶತಮಾನದೊಳಗ ಈ ದೇವಿ ದೇವಸ್ಥಾನವನ್ನ ಕಟ್ಟಿಸಿದ್ರಂತ. ಕಟ್ಟಿಸಿ ದೇವಿ ಮೂರ್ತಿ ತಂದು ಪ್ರತಿಷ್ಠಾಪನೆ ಮಾಡಿದ್ರಂತ. ಇಲ್ಲೇ ಇದು ಇಲ್ಲಿ ಬರುವ ಶಾಸನಗಳಿಂದ ತಿಳಿದು ಬಂದೈತಂತಿದ್ದೇನೆ. ಇದು ಇಲ್ಲೆಲ್ಲ ಬಂದು ಸಿರಿ ಅಲಂಕಾರ ಮಾಡ್ಯಾರಲ್ಲ ನಮ್ಮ ಬನಶಂಕರಿ ದೇವಿ ದೇವಾಲಯಕ್ಕೆಲ್ಲ, ಅವರು ದೇವಾಂಗ ಸಮಾಜದಿಂದ ಬಂದು ಅವರು ನಮ್ಮ ಬನಶಂಕರಿ ಗುಡಿಗೆ ಬಂದು ಇಷ್ಟು ಚಂದ ಎಲ್ಲ ಅಲಂಕಾರ ಮಾಡ್ಯಾರ. ಆಮೇಲೆ ನನಗೊಂದು ಪ್ರಶ್ನೆ ಬಂತು, ಏನಂತಂದ್ರೆ ಇದು ಸೀರೆ ಎಲ್ಲ ಇಷ್ಟು ಕೊಂಡಾದವು ಚಾರಿಟೇಬಲ್ದವ್ರು ಏನು ಮನೆಗೆ ಹೋಯ್ತಾರಂತ ನಾ ಅವ್ರಿಗೆ ಕೇಳಿದೆ. ಅವ್ರು ಹೇಳಿದ್ರು ಬಟ್ ಅವರು ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು ಅಂತಂದು ಅವ್ರು ಯಾರು ಬರಲಿಲ್ಲ ಮುಂದಕ್ಕೆ. ನಾನು ಹೇಳತ್ತೀನಿ ಅವರೆಲ್ಲ ಇಷ್ಟೆಲ್ಲ ಸೀರೆ ಅದಾವಲ್ಲ, ಒಂದು ಮಿನಿಮಮ್ ಅಂದ್ರೆ 1000 ಸೀರೆಯರು ಇರ್ಬೋದು ಐ ಥಿಂಕ್ ನಾ ಲೆಕ್ಕ ಹಾಕಿದ ಪ್ರಕಾರ. ಅವ್ರು ಹೇಳಿದ್ರು ಒಂದು 600 ಚಿಲ್ಲರು 700 800 ಸಮಥಿಂಗ್ ಅದಾವ ಅಂತಂದ್ರು. ಒಂದು 1000 ಹಿಡಿದೀವಿ, ಹೆಂಗಾದ್ರೂ ಹಿಡಿದ್ರು 1000 ಇರ್ಬೋದು. ಅದನ್ನ ಏನು ಮಾಡ್ತೀರಿ ಅಂತಂದ್ರೆ ಅವ್ರದ್ದು ನೋಡ್ರಿ, ಅವ್ರದ್ದೆಷ್ಟು ಧಾರಾಳ ಮನಸ್ಸು ಚಾರಿಟೇಬಲ್ದವ್ರದ್ದು. ಅವರು ಅನಾಥಾಶ್ರಮ ವೃದ್ಧಾಶ್ರಮ ಬಡ ಜನರಿಗೆ ಅವೆಲ್ಲ ಸೀರೆ ಎಲ್ಲ ದಾನ ಮಾಡ್ತಾರಂತ. ಅವರು ಅವ್ರದ್ದು ಒಂದು ಒಳ್ಳೆ ಗುಣ, ಇವ್ರದ್ದು ಒಂದು ಒಳ್ಳೆ ಗುಣ, ಎರಡು ಮಿಕ್ಸ್ ಆಗಿ ಎಷ್ಟು ಚೆಂದಾಗೈತೆ ನೋಡ್ರಿ ನಮ್ಮ ಗುಡಿ ಬನಶಂಕರಿ ದೇವಿ ಗುಡಿ. ಈಗ ಗುಡಿ ಬಗ್ಗೆ, ದೇವಸ್ಥಾನದ ಬಗ್ಗೆ ಮತ್ತು ಇವತ್ತು ನೂಲು ಹುಣ್ಣಿವೆಲ್ಲ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಕೊಟ್ಟೆ ನಿಮಗೆ. ನನಗೆ ಎಷ್ಟಾಗೈತೆ ಅಷ್ಟು ಎಕ್ಸ್ಪ್ಲೇನ್ ಕೊಡ್ತೀನಿ. ಅಂದ್ರೆ ಮುಂದೈತಿ ಈಗ ನಮ್ಮ ಬನಶಂಕರಿ ಗುಡಿಗೆ ಅಪೋಸಿಟ್ ಒಂದು ಕಲ್ಯಾಣಿ ಐತಿ. ಅಂದ್ರೆ ನಾವು ಬದಾಮಿ ಎಲ್ಲ ರೂಢಿ ಭಾಷೆ ಒಳಗೆ ಬನಶಂಕರಿ ಹೊಂಡ ಅಂತ ಕರೀತಿ. ಅದಕ್ಕೊಂದು ಪ್ರಾಪರ್ ಹೆಸರು, ಅದ್ರದ್ದು ಒಂದು ವಿಶೇಷತೆ ಎಲ್ಲ ಐತಿ. ಅದ್ರ ಬಗ್ಗೆ ಸುತ್ತಿನ ಈಗ ಅಲ್ಲೇ ಹೊಂಡದ ಹತ್ರ ಹೋಗೋಣ ಡೈರೆಕ್ಟ್ ಆಗಿ. ಈಗ ನೋಡ್ರಿ ಈಗ ಅಲ್ಲೇ ಹೊಂಡದ ಹೋಗೋಣ. ಪರ್ಫೆಕ್ಟ್ ಅದ ಹೆಸರು ಐತೆ ಅಂತಂದು ಹರಿದ್ರ ತೀರ್ಥ ಅಂತ ಐತಿ. ಇಲ್ಲೇ ಅದು ಅಲ್ಲೇ ಒಳಗೆ ಹೋಗೋಂಬರಿ ಇಲ್ಲೆಲ್ಲ ಇಲ್ಲೆಲ್ಲ ಬಂದು ರೆಸ್ಟ್ ಮಾಡ್ತಾರೆ. ಟೂರಿಸ್ಟ್ ಯಾರು ಬಂದಿರ್ತಾರೆ, ಟೂರಿಸ್ಟ್ ರೆಸ್ಟ್ ಮಾಡ್ತಾರೆ. ಇದು ನೋಡ್ರಿ ಹರಿದ್ರ ತೀರ್ಥ ಅಲ್ಲೇ ಕಾಂತಿತ್ತಲ್ಲಿ ನಿಮಗೆ ಅದು ಅದು ನಮ್ಮ ಬನಶಂಕರಿ ದೇವಿ ರಥ ಅದ. ಇದು ಕಲ್ಯಾಣಿ ಹರಿದ್ರ ತೀರ್ಥ. ಇದು ಹರಿದ್ರ ತೀರ್ಥ ಏನಂದ್ರೆ ಅಷ್ಟು ಚಂದ ಐತಂದ್ರೆ ಇದು ಅಂದ್ರೆ ಒಂದು ಹೆಣ್ಣಿಗೆ ಎಷ್ಟು ಚಂದ ಕುಕ್ಮ ಹನಿಮ ಎಷ್ಟು ಚಂದ ಕಾಂತೈತೆ ನೋಡು ಅಷ್ಟು ಚಂದ. ಇದು ನಮ್ಮ ಬನಶಂಕರಿ ದೇವಸ್ಥಾನಕ್ಕೆ ಒಂಥರ ಇದು ಕುಕ್ಮ ಇದ್ದಂಗೆ ಅಷ್ಟು ಚಂದ ಕಾಂತೈತೆ ಇದು ಕಲ್ಯಾಣಿ. ಈ ಹರಿದ್ರ ತೀರ್ಥದೊಳಗೆ ತೆಪ್ಪೋತ್ಸವ ಅಂತ ಮಾಡ್ತಾರೆ. ಅಂದ್ರೆ ನವದಂಪತಿಗಳಿಗೆ ಮಗು ಹುಟ್ಟಿರ್ತಿದ್ದಲ್ಲ ಅದು ತಂದಿಲ್ಲಿ ಅಂದ್ರೆ ಬಾಳಿ ದಿಂಡಿಲೆ ತಂದು ಒಂದು ತೊಟ್ಲುಗತೆ ಮಾಡಿ ಅಲ್ಲಿ ಕಾಂತಿತ್ತಲ್ಲ ಆ ದೇವರಿಗೆ ಮತ್ತು ಈ ಕಡೆ ಇಲ್ಲಿಂದ ಆ ಮೂಲಿಗೆ ತೊಗೊಂಡೋಗಿ ತೆಪ್ಪೋತ್ಸವ ಮಾಡ್ತಾರೆ. ಅದು ಒಂದು ವಿಶೇಷತೆ ಇದೆ ಹರಿದ್ರ ತೀರ್ಥದ್ದು. ವ್ಲಾಗ್ ಏನ್ರಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಂಗ ಮತ್ತೆ ಸಬ್ಸ್ಕ್ರೈಬ್ ಒಂದು ಮಾಡಿಬಿಟ್ರಿ ಚಲೋ ಆಗುತ್ತೆ. ಈ ವಿಡಿಯೋ ಯಾರು ಹೊಸ್ದಾಗಿ ನೋಡತ್ತೀರಿ ಅವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ತ ಇಲ್ಲಿ ಏನ್ರಿ ಇನ್ಫಾರ್ಮೇಶನ್ ಏನರ ತಪ್ಪು ಕೊಟ್ಟಿದ್ರೆ ಸಾರಿ ಮತ್ತು ಅದಕ್ಕೆ ಕೇಳತ್ತೀರಿ ಈಗ. ಓಕೆ ಫ್ರೆಂಡ್ಸ್, ಬಾಯ್.